ಮುಖಂಡರನ್ನ ಹೋಗಿ ಭೇಟಿ ಮಾಡಬೇಕು ಅಂತೇಳಿ ಶೋಭಾನವರು ತಕ್ಷಣ ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಿನ್ನೆ ಕೆ ಆರ್ ಪುರ ಮಲ್ಲೇಶ್ವರ ಮುಗಿಸಿ ಇವತ್ತು ಬೆಳಗ್ಗೆ ದಾಸಳ್ಳಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರು ನಾನು ದಾಸಳ್ಳಿ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಹರೀಶ್ ಅವರು ಈ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ರು. ಅವರ ನೇತೃತ್ವದಲ್ಲಿ ಚುನಾವಣೆ ಸುಗಮವಾಗಿ ನಡೆದು ಸುಮಾರು 260,000 ಅಧಿಕ ಮತಗಳಿಂದ ಉತ್ತರ ಲೋಕಸಭೆಯಲ್ಲಿ ಶೋಭಕ್ನವರು ಜಯಗಳಿಸಿದ್ದಾರೆ. ಈ ಚುನಾವಣೆಯ ವಿಶೇಷ, ಭಾರತೀಯ ಜನತಾ ಪಕ್ಷ ಮತ್ತು JDS ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡಿ ಈ ಕ್ಷೇತ್ರದಂತೂ ಯಾವುದೇ ಗೊಂದಲ ಇಲ್ಲದೆ ನಾವು ಪ್ರೀತಿಯಿಂದ ಒಟ್ಟಿಗೆ ಒಟ್ಟಿಗೆ ಹೆಜ್ಜೆ ಹಾಕಿದ್ದು. JDSನ ಹಿರಿಯ ಮುಖಂಡರಾದಂಥ ಮಾಜಿ ನಗರಸಭಾ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಅಂದಾನಪ್ಪನವರು, ಈ ಕ್ಷೇತ್ರದ ಭಾಜಪದ ಅಧ್ಯಕ್ಷ ಆದಂಥ ಸೋಮಶೇಖರ್ ಅವರು, ಈ ಕ್ಷೇತ್ರದ JDSನ ಅಧ್ಯಕ್ಷ ಆದಂಥ ಹುಣಸಾಮಣ್ಣವರು, ಈ ಉತ್ತರ ಲೋಕಸಭೆಯ ಸಂಚಾಲಕರಾಗಿ ಕೆಲಸ ಮಾಡಿ ಮಾಜಿ ನಗರಪಾಲಿಕೆ ಸದಸ್ಯರು ನನ್ನ ಆತ್ಮೀಯರಾದಂಥ ಮುನಿಕೃಷ್ಣ ಅವರು, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರುಗಳಾದಂಥ ಗಂಗರಾಜು ಅವರು, ಕೃಷ್ಣಮೂರ್ತಿ ಅವರು, ವೇದಿಕೆ ಮೇಲೆ ಎಲ್ಲ ವಾರ್ಡ್ನ ಎರಡೂ ಪಕ್ಷದ BJPಯ 9 ವಾರ್ಡ್ ಅಧ್ಯಕ್ಷರು, JDSನ 9 ವಾರ್ಡ್ ಅಧ್ಯಕ್ಷರು, ಮಾಜಿ ನಗರಪಾಲಿಕೆ ಸದಸ್ಯರು, ಎಲ್ಲ ಮುಖಂಡರು ವೇದಿಕೆ ಮೇಲೆ ಆಸೀನರಾಗಿದ್ದೀರಾ. ಮುಂಭಾಗದಲ್ಲಿ ನಾವೆಲ್ಲೋ ಚುನಾವಣೆಯಲ್ಲಿ ಬಂದು ನೋಡಿ ಮಾತನಾಡಿ ಮನೆಗೆ ಹೋದ್ರೆ ಹಗಲು ರಾತ್ರಿ ಅದ್ದಿನ ಕಂಡಿಟ್ಕೊಂಡು ಕೆಲಸ ಮಾಡಿದಂಥ ಕಾರ್ಯಕರ್ತರು, ಮಹಿಳಾ ಮುಖಂಡರು, ಯುವಕರು, ಹಿರಿಯರು ಎಲ್ಲರೂ ಮುಂಭಾಗದಲ್ಲಿ ಕುಳಿತಿದ್ದೀರ. ಈ ದೇಶಕ್ಕೆ 3ನೇ ಬಾರಿ ಪ್ರಧಾನಿಯಾಗುವಂಥ ಯೋಗ್ಯ ನಮ್ಮ ನರೇಂದ್ರ ಮೋದಿಯವರಿಗೆ ದೊರಕ್ತು. ಹಿಂದೆ ಅವಕಾಶ ಸಿಕ್ಕಿತ್ತು, ಅದಾದಮೇಲೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ 3ನೇ ಸಾರಿ ಪ್ರಧಾನಿಯಾಗಿ ವಿಶ್ವದ ಗಮನ ಸೆಳೆಯುವಂಥ ನಾಯಕರಾಗಿ ಇವತ್ತು ನರೇಂದ್ರ ಮೋದಿಯವರು ಹೊರಹೊಮ್ಮಿದ್ದಾರೆ. ರಾಜ್ಯಕ್ಕೆ 5 ಸಚಿವ ಸಂಪುಟ ಸಿಕ್ಕಿದೆ. JDSನ ಕುಮಾರಣ್ಣ ಅವರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಟ್ಟು ಈ ದೇಶದ ಸೇವೆ ಸಲ್ಲಿಸೋಕ್ಕೆ ಮೋದಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ಬೆಂಗಳೂರಿನ ಇಬ್ಬರಿಗೆ ಸೋಮಣ್ಣ ಅವರು ತುಮಕೂರು ಪ್ರತಿನಿಧಿಸ್ತಾರೆ, ಆದರೆ ಅವರು ಮೂಲತಃ ವಾಸ ಬೆಂಗಳೂರು. ನಾನು ಹಿಂದೆ ಚುನಾವಣಾ ಸಮಯದಲ್ಲಿ ಹೇಳಿದ್ದೆ, ಪ್ರಚಾರಕ್ಕೆ ಹೋದಾಗೆಲ್ಲ ಹೇಳಿದ್ದೆ, ನೀವು ನಮ್ಮ ಶೋಭಕರನ್ನ ಆಯ್ಕೆ ಮಾಡಿ ಮತ್ತೆ ಮಂತ್ರಿಯಾಗಿ ಈ ಕ್ಷೇತ್ರಕ್ಕೆ ಬರ್ತಾರೆ, ಈ ದೇಶದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿದ್ದೆ. ಅದೇನು ನಮ್ಮ ಬಾಯಿಂದ ಬಂತೋ ಗೊತ್ತಿಲ್ಲ, ಮತ್ತೆ ಮೋದಿಯವರ ಸಂಪುಟದಲ್ಲಿ ಈ ದೇಶ ಮತ್ತು ರಾಜ್ಯದ ಸೇವೆ ಸಲ್ಲಿಸುವಂಥ ಅವಕಾಶ ಸನ್ಮಾನ್ಯ ನರೇಂದ್ರ ಮೋದಿಯವರು ಶೋಭಕ್ನವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಯಶವಂತಪುರದಲ್ಲಿ ಶಾಸಕರಾಗಿ ಸಚಿವರಾಗಿ 5 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಪರಿವರ್ತನೆಯನ್ನು ತಂದಿದ್ದರು. ಇವತ್ತು ಅಷ್ಟೇ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಯಶಸ್ವಿಯಾಗಿ ಪೂರೈಸ್ತಾರೆ. ನಾಳೆ ಮಹಾಲಕ್ಷ್ಮೀಲಿ ಹೊರಟು ಬೇರೆ ಯಾವುದೋ ಕ್ಷೇತ್ರ ಮುಗಿಸ್ಕೊಂಡು ನಾಡಿದ್ದು ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಿಂದ ಹಾಗೆ ದೆಹಲಿಗೆ ಹೋಗ್ತಾರೆ, ಮತ್ತೆ ಶನಿವಾರ ಭಾನುವಾರ ಬಂದು ಈ 8 ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ದೇಶದ ಜವಾಬ್ದಾರಿ ಒಂದು ಕಡೆ, ತನ್ನನ್ನು ಆಶೀರ್ವಾದ ಮಾಡಿದಂಥ ಕ್ಷೇತ್ರ ಅದಕ್ಕೆ ಮೊದಲನೇ ಪ್ರಾತಿನಿಧ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಕೇಳಿದ್ರೆ ಈಗ ನಿಮ್ಮಲ್ಲಿ ನ್ಯಾಷನಲ್ ಹೈವೇ ಸಮಸ್ಯೆ, ರೈಲ್ವೆ ಸಮಸ್ಯೆ ಇದ್ರೆ ನೀವು ಸೆಷನ್ ಪ್ರಾರಂಭ ಆದಾಗ ದೆಹಲಿಗೆ ಬನ್ನಿ, ಬೈರತಿ ಬಸವರಾಜ್ ಅವ್ರಿಗೆ ಹೇಳಿದ್ದೀನಿ, ನೀವಿಬ್ರು ಒಟ್ಟಿಗೆ ಬನ್ನಿ, ಆ ಮಂತ್ರಿ ಹತ್ರ ಮಾಡಿಸೋಣ ಅಂತ. ನಾವು ಚಿಕ್ಕಬಾಣಾವರ ಮ್ಯಾದನಹಳ್ಳಿ ಹತ್ರ ಒಂದು ರೈಲ್ವೆ ಅಂಡರ್ ಪಾಸ್ನ 5 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ.
ಇವತ್ತು ಅದಕ್ಕೆ ವೇಗ ಸಿಗುತ್ತೆ, ಆ ಕೆಲಸಗಳಾಗ್ತದೆ. ಮುನ್ಸಾಮಣ್ಣ ಮಾತನಾಡುವಾಗ ಒಂದು ಪ್ರಸ್ತಾಪ ಮಾಡಿದರು, ನಮ್ಮ ಕೆಲಸ ಕಾರ್ಯಗಳನ್ನ ಯಾರು ಕೇಳೋದು, ಯಾರು ಕೈಲಿ ಮಾಡಿಸೋದು, ನಾವಿಬ್ಬರು ಒಂದು. ನಾನು ಈ ಕ್ಷೇತ್ರದ ಶಾಸಕ, ನಾನು ಒಂದು ಪಕ್ಷದ ಶಾಸಕ ಅಲ್ಲ, ಚುನಾವಣೆಯಲ್ಲಿ ಮಾತ್ರ ಪಕ್ಷ. ಚುನಾವಣೆ ಮುಗಿದ ಮೇಲೆ ನಾನು ಈ ಕ್ಷೇತ್ರದ ಸಮಗ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥವ್ರು. ಇವತ್ತು ನಾವಿಬ್ಬರು ಒಟ್ಟಿಗಿದ್ದೀವಿ, ಹೋದ ಚುನಾವಣೆಯಲ್ಲಿ ವಿರುದ್ಧ ನಿಂತಿದ್ವಿ, ಲೋಕಸಭಾ ಚುನಾವಣೆಯಲ್ಲಿ ನಾವಿಬ್ಬರು ಒಂದಾಗಿದ್ದೀವಿ. ನಮ್ಮ ಅಭ್ಯರ್ಥಿಗಳು ಮಂತ್ರಿ ಆಗಿದ್ದಾರೆ, ಕುಮಾರಣ್ಣವರು ಮಂತ್ರಿ ಆಗಿದ್ದಾರೆ, ಅವರು ದೇಶಕ್ಕೆ ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಾರೆ, ನಾವು ನಮ್ಮ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋಣ, ನಾವಿಬ್ಬರು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೋಣ. ಯಾವುದೇ ಭಿನ್ನಮತ ಬೇಡ, ಯಾವುದೇ ತಾರತಮ್ಯ ಇಲ್ಲ ನಮ್ಮಲ್ಲಿ. ಅಧಿಕಾರ ಶಾಶ್ವತ ಅಲ್ಲ, ಇದ್ದಾಗ ನಾವೇನು ಮಾಡಿದ್ದೀವೋ ಅದೇ ಶಾಶ್ವತ. ಹಾಗಾಗಿ ಈ ಕ್ಷೇತ್ರದ ಜನ ಮೂರು ಬಾರಿ ನನಗೆ ಅವಕಾಶ ಮಾಡಿಕೊಟ್ರು. ನಾನು ಯಾರ ಮೇಲೂ ದ್ವೇಷ ಸೂಯ ಸಾಧಿಸ್ಲಿಲ್ಲ, ಸಾಧಿಸಲ್ಲ, ಸಾಧಿಸೋದು ಇಲ್ಲ. ನಾನು ಮುಂದೆ ಇದ್ದಾಗ ನಾವೇನು ಕೆಟ್ಟದ್ದು ಮಾಡ್ತಿರೋ ಅದು ಶಾಶ್ವತವಾಗಿ ಉಳಿಯುತ್ತೆ, ಇದ್ದಾಗ ನಾವೇನು ಒಳ್ಳೇದು ಮಾಡ್ತೀವೋ ಅದು ಮನೆ ಮಾತಾಗಿ ಉಳಿದಿರುತ್ತೆ. ಇದು ಬಂಡೆ 300-400 ಅಡಿ ಆಳ ಇತ್ತು, ವರ್ಷಕ್ಕೊಮ್ಮೆ ನೀರು ತುಂಬಿಕೊಂಡು ಈ ಜಾಡಕ್ಕೆ ಬಂದಂಥ ಮಕ್ಕಳು 3-4 ಜನ ಸಾಯ್ತಾ ಇದ್ರು. ಒಂದ್ಸಾರಿ ಒಂದು 2 ಮಕ್ಕಳನ್ನ ಈ ಜಾಡಕ್ಕೆ ಬಂದು ಸತ್ತೋದು. ಅವತ್ತು ತೀರ್ಮಾನ ಮಾಡಿದ್ರು ಈ ಬಂಡೆ ಮುಚ್ಚಬೇಕು ಅಂತ. ಕೆಲವರು ಪ್ರತಿರೋಧ ಇತ್ತು, ಮುಚ್ಚಬಾರ್ದು, ಕಲ್ಲೊಡಿತಾ ಇದ್ರು. ಸಿದ್ದಯ್ಯ ಅಂತ ಒಬ್ಬ ಕಾರ್ಪೊರೇಷನ್ ಕಮಿಷನರು ಹೋಗಿ ಹೇಳಿದ ಕೂಡಲೇ ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಿ ಸೆಲ್ಲರ್ ಎತ್ತಾರೆ, ಎಲ್ಲಿ ಬಿಲ್ಡಿಂಗ್ ಹೊಡಿತಾರೆ, ಆ ಎಲ್ಲ ಡಬ್ರಿಗ್ಸ್ನ ತುಂಬಿಸಿ ಅಂಥೇಳಿ, ಇದಕ್ಕೆ ರಸ್ತೆ ಸಂಪರ್ಕ ಸರಿಯಿಲ್ಲ ಅಂತ ಇದಕ್ಕೆ 2.5 ಕೋಟಿ ಕೊಟ್ಟು ರಸ್ತೆಗಳ ಸಂಪರ್ಕ ಮಾಡಿ ಇದನ್ನು ತುಂಬಿಸಿ ಇವತ್ತು ಕೆಂಪೇಗೌಡ ಉದ್ಯಾನವನ ಅಂತ ಹೆಸರಿಟ್ಟಿದ್ದೀವಿ. ಯಾರು ಈ ನಾಡನ್ನು ಕಟ್ಟಿದ್ರೋ ಕೆಂಪೇಗೌಡರು, ಅವರ ಹೆಸರು ನಮ್ಮ ಕ್ಷೇತ್ರದಲ್ಲೂ ಇರಬೇಕು ಅಂತೇಳಿ ಇದಕ್ಕೆ ಕೆಂಪೇಗೌಡ ಉದ್ಯಾನವನ ಅಂತ ಹೆಸರಿಟ್ಟಿದ್ದೀವಿ. ಕೆಂಪೇಗೌಡ ಉದ್ಯಾನವನದಲ್ಲಿ ಬಾಲಗಂಗಾಧರನಾಥ ಸ್ವಾಮಿ ಕ್ರೀಡಾಂಗಣ ಅಂತೇಳಿ ಶಟ್ಲ್ ಕೋರ್ಟ್ ಮಾಡಿದ್ದೀವಿ, ಯಾರು ಬೇಕಾದ್ರೂ ಬಂದು ಆಡ್ಬೋದು. ಇದು ಯೋಗ ಸೆಂಟ್ರು, ಯಾರು ಬೇಕಾದ್ರೂ ಬಂದು ಯೋಗದಲ್ಲಿ ಭಾಗವಹಿಸ್ಬೋದು. ಬೆಳಗ್ಗೆಯಿಂದ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹೆಣ್ಣು ಮಕ್ಕಳು, ಹಿರಿಯರು, ಹುಡುಗರು ಎಲ್ಲರೂ ಇಲ್ಲಿ ಯೋಗ ಕಲಿತಾ ಇದ್ದಾರೆ. ಇಂಥ ಅವಕಾಶ ಮಾಡಿಕೊಟ್ಟಿದ್ವಿ. ಇವತ್ತು ಚುನಾವಣೆಯಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ರಿ, ವೈಯಕ್ತಿಕವಾಗಿ ನಾವು ನಿಮ್ಗೆ ಧನ್ಯವಾದಗಳು ಹೇಳೋಕ್ಕಾಗಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ, ನಮ್ಮ ಅಭ್ಯರ್ಥಿಗಳು ಘೋಷಣೆ ಆದ ಕೂಡಲೇ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಕಾಯಲಿಲ್ಲ. ಎರಡೂ ಪಕ್ಷದ ಕಾರ್ಯಕ್ರಮ ನಾನು ಬದಲು ಅಂದಾನಪ್ಪನವ್ರ ಮನೆ ಭೇಟಿ ಮಾಡಿದೆ, ಆಮೇಲೆ ಮುನ್ಸಾಮಣ್ಣವ್ರ ಮನೆ ಭೇಟಿ ಮಾಡಿದೆ. ನಾನು ಹೇಳಿದೆ ಶೋಭಕ್ಕವ್ರನ್ನ ಕರ್ಕೊಂಬರ್ತೀನಿ, ಮೇಲೆ ಹಂತದಲ್ಲಿ ಒಂದಾಗಿದ್ದಾರೆ, ನಾವಿಬ್ರು ಒಂದಾಗೋಣ, ಒಟ್ಟಿಗೆ ಕೆಲಸ ಮಾಡೋಣ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಲೂಟಿ ನಿನ್ನೆ ನೋಡಿರ್ಬೋದು ನೀವು, ಡೀಸೆಲ್ 3 ರೂಪಾಯಿ ಜಾಸ್ತಿ ಇವತ್ತು, ಪೆಟ್ರೋಲ್ 3 ರೂಪಾಯಿ ಜಾಸ್ತಿ, KEB ಬಿಲ್ಲು ಡಬಲ್ ಮಾಡಿದ್ದಾರೆ. ಯಾರಿಗೆ ಮೊದಲು 1,000 ಬರ್ತಿತ್ತೋ ಅವರು 1.5 ಸಾವಿರ, 1.75 ಸಾವಿರ, 2 ಸಾವಿರ ಕಟ್ಟುವಂಥ ಪರಿಸ್ಥಿತಿ ಇದೆ. ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಬೆಲೆಗಳು ಗಗನಕ್ಕೇರಿದೆ. ಬೆಂಗಳೂರು ಅಭಿವೃದ್ಧಿಗೆ ಪ್ರತಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರೆಲ್ಲ 7-8 ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಇದ್ರು. ವರ್ಷಕ್ಕೆ 7-8 ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಕೊಡ್ತಾ ಇದ್ರು. ಮಾನ್ಯ ಸಿದ್ದರಾಮಯ್ಯನವರು ಬಂದಾಗಿಂದ ಒಂದೇ ಒಂದು ರೂಪಾಯಿ ಅನುದಾನ ಬೆಂಗಳೂರು ಅಭಿವೃದ್ಧಿಗೆ ಕೊಟ್ಟಿಲ್ಲ. ಇವರೆಲ್ಲ ಕಾರ್ಪೊರೇಟರ್ ಆಗಿದ್ದವರು, ಹರೀಶು, ತಿಮ್ಮನಂಜಯ್ಯ, ನಮ್ಮ ಸಿಂಹ ಇವರೆಲ್ಲ, ಮುನ್ಸಾಮಣ್ಣ ಎಲ್ಲ ಕಾರ್ಪೊರೇಟರ್ ಆಗಿದ್ದವರು. ನಮಗೆ ವರ್ಷಕ್ಕೆ ಹೊರಗಡೆ ವಲಯ ಅಂತೇಳಿ 4 ಕೋಟಿ ಕೊಡ್ತಾ ಇದ್ರು ಒಂದು ವಾರ್ಡ್ಗೆ. ಹೋದ ಸಾರಿ ಬಜೆಟಲ್ಲಿ ಮುಖ್ಯಮಂತ್ರಿ ಬಂದಮೇಲೆ 15 ಲಕ್ಷ ಒಂದು ವಾರ್ಡ್ ಕೊಟ್ಟಿದ್ರು. ಇವತ್ತು 75 ಲಕ್ಷ ಒಂದು ವಾರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಡಿಸಿಲ್ಟಿಂಗು, ಪ್ಯಾಚ್ ವರ್ಕು ಮತ್ತು ಅಭಿವೃದ್ಧಿ. 18% GST, 2% ಸೆಸ್ಸು, 2% ಟ್ಯಾಕ್ಸು, 22% ಹೋದ್ರೆ ಇನ್ನು 75 ಲಕ್ಷದಲ್ಲಿ ಏನು ಕೆಲಸ ಮಾಡೋದು ನಾವು? ಇದೊಂದು DK ಶಿವಕುಮಾರ್ ಟ್ಯಾಕ್ಸ್ ಅಂತ ಒಂದು 8% ಮಾಡ್ಕೊಂಡವ್ರೆ. ಪ್ಲಾನ್ ಅಪ್ರೂವಲ್ಗೆ ಹೋದ್ರೆ 100 ರೂಪಾಯಿ ಅಡಿಗೆ. ಎಲ್ಲದಕ್ಕೂ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು ಈ ಮುಖ್ಯಮಂತ್ರಿಗೆ, ನಾಚಿಕೆ ಆಗ್ಬೇಕು ಇವ್ರ ಆಡಳಿತಕ್ಕೆ.
ಜನ ಸಾಯ್ತಾ ಇದ್ದಾರೆ. ಕುಲಶಿತ ನೀರು ಕುಡಿದು ರಾಜ್ಯದ ಮೂಲೆ ಮೂಲೆಯಲ್ಲೂ, ಮೊದಲನೇದಾಗಿ ಸಿದ್ದರಾಮಯ್ಯನ ಕ್ಷೇತ್ರದಲ್ಲೇ ಕೊಳಚೆ ನೀರು ಕುಡಿದು ಸತ್ತಿದ್ದಾರೆ ಜನ. ನಿನ್ನೆ ಮಧುಗಿರಿಯಲ್ಲಿ ಆ ಕೆ ಎನ್ ರಾಜಣ್ಣ ಅವ್ರ ಕ್ಷೇತ್ರದಲ್ಲಿ 7 ಜನ ಮೃತಪಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ 10 ದಿವಸಕ್ಕೊಂದ್ಸಾರಿ ಕಾವೇರಿ ನೀರು, ಅದು 2000 ಲೀಟ್ರು, 1000 ಲೀಟ್ರು. 50 ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಚೀಫ್ ಸೆಕ್ರೆಟರಿಗೆ, UD ಸೆಕ್ರೆಟರಿಗೆ. 90 ಕೋಟಿ ಒಂದು ಅನುದಾನ 2023 UDಗೆ ಅಪ್ರೂವಲ್ಗೆ ಹೋಗಿರೋದು, ಟೆಂಡರ್ ಆಗಿದೆ, ವರ್ಕ್ ಹುಡುಕಾಡ್ ಇಶ್ಯೂ ಮಾಡಬೇಕು. UDಗೆ ಅಪ್ರೂವಲ್ಗೆ ಹೋಗಿತ್ತು, ಇದುವರೆಗೂ ಕಳಿಸಿಲ್ಲ. 10 ಪತ್ರ ಬರ್ತಿದ್ದೀನಿ ಮುಖ್ಯಮಂತ್ರಿಗೆ, ಡಿ ಕೆ ಶಿವಕುಮಾರ್ಗೆ 10 ಪತ್ರ ಬರ್ತಿದ್ದೀನಿ, ಚೀಫ್ ಸೆಕ್ರೆಟರಿಗೆ 10 ಪತ್ರ ಬರ್ತಿದ್ದೀನಿ. ವಿಧಿ ಇಲ್ಲ ಅಂಥೇಳಿ 4 ವಾರದಲ್ಲಿ ಡೈರೆಕ್ಷನ್ ಕೊಡಿ ಅಂತೇಳಿ ಹೈಕೋರ್ಟ್ಗೆ ನಾನೇ ವಕಾಲತ್ತಾಕಿ ಇವತ್ತು ಕೇಸ್ ಹಾಕಿದ್ದೀನಿ. ಇಂಥ ಬೇಜವಾಬ್ದಾರಿ ಸರ್ಕಾರ ಇದು. ಇದನ್ನು ಕಿತ್ತೊಗಿಬೇಕಾದ್ರೆ JDS BJP ರಾಜ್ಯದಲ್ಲಿ ಒಟ್ಟಾಗಿದ್ರೆ ಮಾತ್ರ ಈ ಕಾಂಗ್ರೆಸ್ನ ಬುಡ ಸಮೇತ ಕಿತ್ತಾಕ್ಬೋದು. ಇದು ಒಂದು ಕ್ಷೇತ್ರದ ಪ್ರಶ್ನೆ ಅಲ್ಲ, ನಮ್ದೊಂದು ಕ್ಷೇತ್ರದ ಪ್ರಶ್ನೆ ಅಲ್ಲ, ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆ. ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಮೇಲೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಆಪಾದಗಳು, ಅನೇಕ ಉದಾಹರಣೆಗಳಿವೆ, ದ್ವೇಷದ ರಾಜಕಾರಣ. ಆದರೆ ಈ ದೇಶಕ್ಕೆ ಪ್ರಧಾನಿ ಮೋದಿಯವರಾದ್ಮೇಲೆ ಯಾವುದೇ ಸಮುದಾಯಕ್ಕೆ ಒಂದು ತೊಂದರೆ ಇಲ್ಲ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಇಲ್ಲ. ಏನೇ ಬೆನಿಫಿಟ್ ಬರಲಿ, ಎಲ್ಲ ಸಮುದಾಯದಲ್ಲಿ ಯಾರು ಬಡವರಿದ್ದಾರೋ ಅವ್ರಿಗೆಲ್ಲ. ಇಲ್ಲಿ 21,000 ಕೋಟಿ 2 ವರ್ಷದಲ್ಲಿ ದಲಿತರ ಹಣನ ದಲಿತರಿಗೆ ಮೋಸ ಮಾಡಿ ಮೈನಾರಿಟೀಸ್ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ರಾಜ್ಯದಲ್ಲಿ ದಲಿತರು ಧ್ವನಿ ಎತ್ತಬೇಕಾಗಿತ್ತು. ಮುನಿಕೃಷ್ಣ ಅವರಿದ್ದಾರೆ ನಾಯಕರು, ನಿಮ್ಮೆಲ್ಲ ಸಂಘಟನೆಗಳು ಧ್ವನಿ ಎತ್ತಬೇಕು. ದಲಿತರಿಗೆ ಅನ್ಯಾಯ ಆದಾಗ, ದಲಿತರು ಮಲಗಿದ್ರೆ ಅವ್ರು ಧ್ವನಿ ಎತ್ತಿದ್ರೆ ಅವ್ರ ಹಿಂದೆ ನಾವಿರ್ತೀವಿ. ನಾಗೇಂದ್ರ ರಾಜೀನಾಮೆ ಕೊಟ್ಟರು, 187 ಕೋಟಿ ಯಾವುದೋ ಅಕೌಂಟ್ಗೆ, ಬಾರ್ ಅಕೌಂಟ್ಗೆ, ಬೇರೆ ಬೇರೆ ಅಕೌಂಟ್ಗೆ ಹಾಕಿ ಡ್ರಾ ಮಾಡಿದ್ದಾರೆ ಎಲೆಕ್ಷನ್ ಸಮಯದಲ್ಲಿ. ಈ ರಾಜ್ಯದ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಇವರು. ಮುಂದೆ ಬರ್ತೀವೋ ಇಲ್ಲೋ ಅಂತೇಳಿ ಎಷ್ಟಾಗ್ತದೋ ಅಷ್ಟು ಲೂಟಿ ಮಾಡೋದು ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ, ಜನರಿಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಭಾವಿಸಿದ್ರು, ಅವ್ರ ಗ್ಯಾರಂಟಿ ಅವರಿಗೆ ನಾಮ ಆಗ್ತು. ಆದ್ದರಿಂದ ನಾವಿನ್ನು ಮುಂದೆ ಎಚ್ಚೆತ್ಕೊಂಡು, ಯಾವುದೇ ಸ್ಥಳೀಯ ಚುನಾವಣೆ ಬರಲಿ, ಯಾವುದೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕಾರ್ಪೊರೇಷನ್, ಯಾವುದೇ ಚುನಾವಣೆ ಆಗಲಿ, ಜನಗಳ ಮುಂದೆ ಹೋಗೋಣ. ನಾವು ನಮ್ಮ ಪಕ್ಷ ಡೀಸೆಲ್ಲು ಮತ್ತು ಪೆಟ್ರೋಲ್ ದರ ಏರಿಕೆ ವಿರುದ್ಧ ನಾಳೆ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ಬರಬೇಕು. ಇನ್ನೊಂದ್ಸಾರಿ ಫೋನ್ ಮಾಡಲಿಲ್ಲ ಹೇಳಿಲ್ಲ ಅಂತ ಹೇಳಬೇಡಿ. ಬಸ್ ಬೇಕಾ ಬಸ್ ಕಳಿಸ್ತೀವಿ, ನಿಮ್ಮನ್ನು ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಫ್ರೀಡಮ್ ಪಾರ್ಕಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ಬೃಹತ್ ಪ್ರತಿಭಟನೆ, ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಲೇಬೇಕು. ಈ ರಾಜ್ಯದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ತೊಲಗಿಸ್ಲೇಬೇಕು. ಅದಕ್ಕೋಸ್ಕರ ಜನಗಳ ಮೇಲೆ ತೆರಿಗೆ ಹಣ ಆಗ್ತಿದ್ರೆ ನಾವು ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಕೊಲೆಗಳು, ಅತ್ಯಾಚಾರಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಶೋಭಾ ಮೇಡಮ್ ಅವರು ವಾರ್ಡ್ ವಾರ್ಡ್ಗೂ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ವಲಯದಲ್ಲಿ ಒಂದು ಮೀಟಿಂಗು ತಗೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಸೆಷನ್ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದ ಮತದಾರರಿಗೂ ಅವರು ಕೃತಜ್ಞ ಹೇಳಬೇಕು ಮೊದಲು ಅಂತಲೂ ಬಂದಿದ್ದಾರೆ. ಕಾರ್ಯಕರ್ತರಿಗೆ, ಮುಖಂಡರಿಗೆ, ನಿಮ್ಮ ಕ್ಷೇತ್ರದ ಮತದಾರರಿಗೂ ಕೃತಜ್ಞ ಹೇಳಬೇಕು ಅಂತ ಬಂದಿರೋದು. ಭಾಷಣ ಮಾಡಿದರೆ ಬೇಕಾದಷ್ಟು ವಿಷಯಗಳಿದೆ, ಮಾತನಾಡ್ಬೋದು. ಆದರೆ ನೀವೆಲ್ಲ ಬೆಳಗ್ಗೆ 8:00 ಬಂದು ತಿಂಡಿ ತಿನ್ಕೊಂಡು ಇಲ್ಲಿ ಕಾಯ್ತಾ ಇದ್ದೀರಾ. ಭಾನುವಾರ ವಿಪರೀತ ಮದುವೆಗಳು, ಒಂದೂ ಚೌಲ್ಟ್ರಿ ಸಿಗಲಿಲ್ಲ. ಅವತ್ತು ಪಾಟಿದಾರ್ ಕೇಳಿದ್ವಿ, ಸಾಯಿ ಕೇಳಿದ್ವಿ, NMH ಕೇಳಿದ್ವಿ, ಯಾವ್ದು ಕೇಳಿದ್ರು ಚೌಲ್ಟ್ರಿ ಯಾವುದೂ ಇಲ್ಲ. ಎಲ್ಲ ಮದುವೆಗಳು ಇವತ್ತು, ಗೃಹ ಪ್ರವೇಶ, ಮದುವೆ, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಆದರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ. ಮತ್ತೊಮ್ಮೆ ನಮ್ಮ ಎರಡೂ ಪಕ್ಷಕ್ಕೆ ಆಧಾರ ಸ್ತಂಭಗಳು,
ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು. ನಿಮ್ಮ ಶ್ರಮದಿಂದ ಇವತ್ತು ಪಕ್ಷ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಒಂದು ಒಳ್ಳೆಯ ಫಲಿತಾಂಶಕ್ಕೆ ನಾಂದಿ ಆಡಿದೆ. ಬಂದ ಯಾವುದೇ ಸಂಕೋಚ ಇಲ್ಲದೆ ನೀವು ನನ್ನನ್ನು ಭೇಟಿ ಮಾಡ್ಬೋದು, ಫೋನ್ ಮಾಡ್ಬೋದು, ಏನೇ ಸಮಸ್ಯೆ ಇದ್ದರೂ ಕೂತು ಚರ್ಚೆ ಮಾಡಿ ನಿಮ್ಮ ಸಲಹೆ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಎಲ್ಲ ಎರಡೂ ಪಕ್ಷದ ನಾಯಕರುಗಳಿಗೆ ನಾನು ಭರವಸೆನ ಕೊಡ್ತೀನಿ. ಅದೇ ರೀತಿ ಶೋಭಕರು ಕೂಡ ನಮ್ದು ಏನೇ ಸಮಸ್ಯೆ ಕ್ಷೇತ್ರದ ಬಂದರೂ ಕೂಡ, ಯಾಕೆಂದರೆ ಕೈಗಾರಿಕಾ ಸಚಿವರು ಇಡೀ ಏಷ್ಯಾದಲ್ಲೇ ಬಹು ದೊಡ್ಡ ಕೈಗಾರಿಕಾ ಪ್ರದೇಶ ಅನ್ನೋದು ಪೀಣ್ಯ ಕೈಗಾರಿಕಾ. 1.5 ಲಕ್ಷ ಹೆಣ್ಣು ಮಕ್ಕಳು ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. 1.5 ಲಕ್ಷ ಹೆಣ್ಣು ಮಕ್ಕಳು 9,600 ರೂಪಾಯಿ ಅವ್ರಿಗೆ ಮಿನಿಮಮ್ ವೇಜಸ್ಸು. ನಾನು ಚುನಾವಣೆಗೆ ಹೋದಾಗ ಕಣ್ಣಲ್ಲಿ ನೀರಾಕ್ತಾರೆ, ನಮಗೆ ಮಿನಿಮಮ್ ವೇಜಸ್ಸು 16,000-17,000 ಏನಿದೆಯೋ ಅಷ್ಟು ಮಾಡಿಸಿ, ನಾವು 10 ಅವರ್ ದುಡಿತೀವಿ, 8 ಅವರ್ ದುಡಿತೀವಿ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಬಟ್ಟೆ ವಾಸನೆ ಧೂಳು. ಅಂಥ ಹೆಣ್ಣು ಮಕ್ಕಳಿಗೆ ಧ್ವನಿ ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಶೋಭಕ್ಕವರೆಗೂ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಿಮ್ಮೆಲ್ಲರ ಶ್ರಮಕ್ಕೆ ಮತ್ತೊಮ್ಮೆ ನನ್ನೆಲ್ಲ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭಲೋ ಭಾರತ್ ಮತಾಕಿ.